ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ವಾರ ಭಾಳ ವಿಶೇಷವಾಗಿ ನಮ್ಮ ಶರೀರದಲ್ಲಿರತಕ್ಕಂಥ ಕೆಲವು ಕಲ್ಮಶಗಳು ಮತ್ತು ಕೆಲವು ಪ್ರೇಮಿಗಳು ಬಹಳಷ್ಟು ತುಂಬ ಜನ ನೊಂದ್ಕೊಂಡಿದ್ದಾರೆ. ಅಯ್ಯೋ, ನಾನು ಲವ್ ಮಾಡ್ತಿದ್ದೆ, ಇಷ್ಟಪಟ್ಟು ಅವಳನ್ನು ರಿಜೆಕ್ಟ್ ಮಾಡಿಬಿಟ್ಲು ಅಂತ ಒಂದು ಡಿಪ್ರೆಷನ್ಗೋಗಿ ಎಷ್ಟೋ ಜನ ಪ್ರಾಣಹತ್ಯೆ ಮಾಡ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕೆಲವರು ನಾನು ಲವ್ ಮಾಡ್ತಿದ್ದೆ, ಅವ್ನು ನನಗೆ ಕೈ ಕೊಟ್ಬಿಟ್ಟು ಇನ್ನೊಬ್ಳು ಮದುವೆ ಮಾಡ್ಕೊಂಬಿಟ್ಟ ಅಂಥೇಳಿ ಮನೆ ಬಿಟ್ಟು ಹೋಗೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇದೆಲ್ಲ ನಮ್ಮ ಸಮಾಜದಲ್ಲಿ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ನಮ್ಮನ ಕುಟುಂಬದಲ್ಲಿ ಕೂಡ ನಡೆಯುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಅನ್ನೋದೊಂದು ನನ್ನ ಅಭಿಪ್ರಾಯ. ಮತ್ತು ನಮ್ಮಲ್ಲಿ ಎಷ್ಟೋ ಜನಕ್ಕೆ ಶತ್ರುಗಳು ಜಾಸ್ತಿ ಆಗಿದ್ದಾರೆ, ಆಫೀಸಲ್ಲಿರ್ಬೋದು, ಮನೇಲಿರ್ಬೋದು, ಅಥವಾ ಬೇರೆ ಎಲ್ಲರೂ ನಮ್ಮ ವ್ಯವಹಾರದಲ್ಲಿ, ವ್ಯಾಪಾರ ವ್ಯವಹಾರ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವು ಶತ್ರುಗಳು ಇರ್ತಾರೆ. ಅವ್ರಿಗೆ ಏನೆಲ್ಲ ಮಾಡಿದ್ರು ಕೂಡ ಶತ್ರುಗಳು ಕೆಲವೊಮ್ಮೆ ನಮ್ಮನ್ನು ಬಿಡೋದಿಲ್ಲ ಅವರು. ಅದರಿಂದ ಈ ಶತ್ರುಗಳ ಸ್ತಂಭನ ಮಾಡೋದು ಹೇಗೆ, ಸೈಲೆಂಟಾಗಿರೋದು ಮಾಡೋದು ಹೇಗೆ? ಒಬ್ಬ ಶತ್ರು ಇದ್ದಾನೆ ಅಂತಂದರೆ ಒಬ್ಬ ಶತ್ರು ಉಟ್ಕೊಂಡವ್ರೆ ಅವನ್ನ ಸೈಲೆಂಟ್ ಮಾಡೋದು ಹೇಗೆ, ಅವನ್ನ ಮೌನವಾಗಿ ಶಾಂತವಾಗಿ ಸ್ತಂಭನ ಮಾಡಿ ಕೂಸೋದು ಹೇಗೆ ಅಂತ ಒಂದು ವಿಶೇಷವಾದಂಥ ಒಂದು ರಹಸ್ಯವಿದ್ಯೆ. ಹಾಗೂ ಎಷ್ಟೋ ಜನಕ್ಕೆ ಕೆಲವರಲ್ಲಿ ಬಾಡಿನಲ್ಲಿ ಕುಡಿದು ಸೇದು ಡ್ರಗ್ಸ್ ತಗೊಂಡು ಸೆಕ್ಸ್ ಮಾಡಿ ಇನ್ನೊಬ್ರ ಬಗ್ಗೆ ಮಾತಾಡಿ ಇನ್ನೊಬ್ರಿಗೆ ಬೈದು ಯಾವಾಗಲೂ ಇನ್ನೊಬ್ಬರನ್ನ ನೊಂದನೆ ಮಾಡಿ ನಿಂದನೆ ಮಾಡಿ ಅಪಪ್ರಚಾರ ಮಾಡಿ 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 ಅವ್ರಿಗೆ ಬಾಡಿಯೊಳಗೆ ಇನ್ಫೆಕ್ಷನ್ ಜಾಸ್ತಿ ಆಗಿರ್ತದೆ. ಆ ಇನ್ಫೆಕ್ಷನ್ನನ್ನು ಹೇಗೆ ತೆಗೆಯೋದು ಅಂತ ಯಾರು ಕರೆ ಮಾಡ್ತಿದ್ದಾರೆ? ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ತಾವೆಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಬೆಂಗಳೂರಿಂದ ಗುರುಜಿ. ಬೆಂಗಳೂರಿಂದ ಹೇಳಿ ಅಮ್ಮ. ಗುರುಜಿ, ನಮ್ಮ ಮಗಳು ಪುಷ್ಯಮಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಅವಳು ಒಬ್ಬರಿಗೆ ದೊಡ್ಡ ಅಮೌಂಟ್ ಕೊಟ್ಟಿದ್ದಾರಮ್ಮ, ಇದನ್ನೇ ಹಾಕ್ಬೇಕು. ಬರ್ತಾನೆ ಇಲ್ಲ ಗುರುಜಿ, ಸುಮಾರು ವರ್ಷಗಳಿಂದ ಏನಾದರೂ ತಂದ್ರ ಮುದ್ರೆ ಇದ್ರೆ ಹೇಳಿ. ಎಷ್ಟು ದುಡ್ಡು ನೀವು ಕೊಟ್ಟಿರೋದು? ಒಂದು 2 ಲ್ಯಾಕ್ಸ್ ಆಸ್ಪತ್ರೆ ಕೊಟ್ಬಿಟ್ಟಿದಾರಲ್ಲ ಗುರುಜಿ, ಮೈದಾನೇ ಆಗ್ಬೇಕು. ಮೈದಾ ಆಗ್ಬೇಕಾ? ಹಾ. ಅವ್ರದ್ದು ಫೋಟೋ ಇದೆಯಾ? ಹಾ, ಫೋಟೋ ಇದೆ ಸರ್ ಗುರುಜಿ, ಅವ್ರ ಹತ್ರ ಇದೆ. ಚಿಕ್ಕದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಥವಾ ಅದ್ಯಾವ್ದು, ಅವ್ರು ಒಂಟಿ ಇರೋದು, ಅವರೊಬ್ಬರೇ ಇರುವಂತದ್ದು. ಆ ಫೋಟೋನ ಎಡಗೈಲಿ ಇಟ್ಕೊಂಡು ಬಲಗೈನಲ್ಲಿ ಹಿಂಗ ಫೋಟೋ ಮುಚ್ಚಿಬಿಟ್ಟು ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರುಕುರು ಪಟ್, ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರುಕುರು ಪಟ್ ಅಂತ. ಆ ಶತ್ರು ಆದ ತಕ್ಷಣ ಆ ಹೆಸರು ಹೇಳ್ಬೇಕು. ಉದಾಹರಣೆ ಅವ್ರ ಹೆಸರು ರಾಮ ಅಂತಿದ್ರೆ ಓಂ ಕ್ರೀಂ ಕಾಳಿ ಶತ್ರು ರಾಮ ಶಮನಂ ಕುರುಕುರು ಪಟ್ ಅಂತೇಳಿ ಇದು ಸಂಪುಟ ಮುದ್ರೆ. ಹೀಗೆ ಆ ಫೋಟೋ ಇಟ್ಕೊಂಡು 100 ಸಲ ಹೇಳ್ಬಿಟ್ಟು ಆ ಫೋಟೋನ ದೇವ್ರ ಮುಂದೆ ಇಟ್ಬಿಟ್ಟು ಪ್ರಾರ್ಥನೆ ಮಾಡಿದ್ರೆ ಅವ್ರು ಎಲ್ಲೇ ಕೂತಿದ್ರು ಕೂಡ ನಿಮ್ಗೆ ದುಡ್ಡು ತಂದು ಕೊಡ್ತಾರೆ. ಅಷ್ಟು ವಿಶೇಷ ಇದು ಮಂತ್ರ. ಈ ಕಾಳಿ ಮಂತ್ರದಲ್ಲಿ ಅವನಿಗೆ ಕೊಡಬೇಕು, ಅವ್ರದ್ದು ಋಣ ಇಟ್ಕೋಬಾರ್ದು, ಸಾಲ ಮಾಡಾರು ತಂದು ಕೊಡಬೇಕು ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಒಂದು ಭಯಭೀತಿಯಿಂದ ಖಿನ್ನತೆಯಿಂದ ಆ ವಾಪಸ್ ಕೊಡುವಂಥ ಸಂದರ್ಭ ಇದೆ. ಭಾಳ ವಿಶೇಷವಾದ ಮಂತ್ರ ಇದು. ಜಪ ಮಾಡಿ, ಇದು ಮುದ್ರ, ನಾನು ಹೇಳಿದಂಥ ಮಂತ್ರ ಇದು, ಜಪ ಮಾಡಿದ್ರೆ ಖಂಡಿತ ಆ ದುಡ್ಡು ವಾಪಸ್ ಬರುತ್ತೆ. ಭಾಳ ಸಂತೋಷಕರ ಮಾಡಿದ್ದಕ್ಕೆ ಧನ್ಯವಾದಗಳು. ಕಳೆದ ವಾರ ನಾನು ಈ ಭೈರವ ಮಂತ್ರ ಹೇಳಿದ್ದೆ. ಮತ್ತೆ ನಮ್ಮ ಶರೀರದಲ್ಲಿ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ, ಆಸ್ಟ್ರಲ್ ಬಾಡಿ, ಕಾಸಲ್ ಬಾಡಿನಲ್ಲಿ ಹಲವಾರು ನಾವು ಕೆಟ್ಟ ಮಾತುಗಳು, ಕೆಟ್ಟ ಯೋಚನೆಗಳು, ಕುಡ್ದಿದ್ದು, ಸೇದಿದ್ದು, ಡ್ರಗ್ಸ್ ತಗೊಂಡಿದ್ದು, ಸೆಕ್ಸ್ ಮಾಡಿದ್ದು, ಇನ್ನೊಬ್ರು ಮೋಸ ಮಾಡಿದ್ದು, ದೊರಡೆ ಮಾಡಿದ್ದು, ಕಳ್ತನ ಮಾಡಿದ್ದು, ಈ ಅಂಶಗಳೆಲ್ಲ ಆ ಒಂದು ನೆಗೆಟಿವ್ ವೈಬ್ರೇಷನ್ ನಮ್ಮ ಫಿಸಿಕಲ್ ಬಾಡಿ ಪಕ್ಕದಲ್ಲಿರತಕ್ಕಂಥ ಆಸ್ಟ್ರಲ್ ಬಾಡಿ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಕಾಸಲ್ ಬಾಡಿ ತುಂಬಿರುತ್ತೆ. ಆ ಒಂದು ನೆಗೆಟಿವ್ ಎನರ್ಜಿ ನಮ್ಮನ್ನು ಯಾವ ರೀತಿ ಪೀಡಿಸುತ್ತೆ, ಯಾವ ರೀತಿ ತೊಂದರೆಗಳು ಕೊಡುತ್ತೆ ಅನ್ನೋದನ್ನ ನಾನು ಅಲ್ಲ ಕಳೆದ ವಾರ ಹೇಳಿದ್ದೆ. ಹಲೋ, ಹಲೋ, ನಮಸ್ಕಾರ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಹುಬ್ಳಿಯಿಂದ ಕರೆ ಮಾಡ್ತಾ ಇದ್ದೀವಿ. ಹುಬ್ಳಿಯಿಂದ ಹೇಳಿ, ನಿಮ್ಗೇನ್ ಸಮಸ್ಯೆ? ನಮ್ದು ಎಷ್ಟೇ ಪ್ರಯತ್ನ ಪಟ್ಟರು ಮದುವೆ ಆಗ್ತಾ ಇಲ್ಲ, ಆಮೇಲೆ ಗಂಡುಗಳು ನೋಡೋಕೆ ಬರ್ತಾ ಇಲ್ಲ ಗುರುಜಿ. ಎಷ್ಟು ಏಜ್ ತಮ್ದು? ಈಗ 26. 26, ಓಕೆ. ನೋಡಿ, ನಾನು ಹೇಳೋ ಒಂದು ಮಂತ್ರನ ಗಮನ ಇಟ್ಟು ಕೇಳಿ. ಓಂ ಕ್ಲೀಂ ಪದ್ಮಾವತಿಯೈ ನಮಃ, ಓಂ ಕ್ಲೀಂ ಪದ್ಮಾವತಿಯೈ ನಮಃ. ಈ ಮಂತ್ರನ ದಿನ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಸ್ನಾನ ಆದಮೇಲೆ ಬೆಳಗ್ಗೆ ರಾತ್ರಿ ಊಟಕ್ಕೆ ಮುಂಚೆ ಸಾಯಂಕಾಲ ಹೊತ್ತು ಕೈಕಾಲ ಮುಖ ತೊಳ್ಕೊಂಡು ಈ ಜಪ್ಪನ 21 ದಿವಸ ಮಾಡಿ ನಿಮ್ಮ ಮೆನ್ಸಸ್ ಪೀರಿಯಡ್ಲ್ಲಿ ಇದ್ದಾಗ ಮಾಡಬಾರ್ದು. ಹಾಗೆ ಈ ಹತ್ತಿ ಹಣ್ಣಿನ ಮರ ಅಂತಾರೆ, ಔದಂಬ್ರ ವೃಕ್ಷ ಅಂತ, ಆ ವೃಕ್ಷಕ್ಕೆ ದಿನನಿತ್ಯ 108 ಸುತ್ತು ಪ್ರದಕ್ಷಿಣೆ ಮಾಡಿ ಖಂಡಿತ ನಿಮ್ಗೆ ಮ್ಯಾರೇಜ್ ಫಿಕ್ಸ್ ಆಗುತ್ತೆ. ಅತಿ ಶೀಘ್ರದಲ್ಲೇ ಈ ಮಂತ್ರದಿಂದ ಪವರು ಅಷ್ಟು ನಿಮಗೆ ಯಾರು ಸೂಕ್ತವಾದಂಥ ವರನ ಹುಡುಕಿ ತಂದು ನಿಮ್ಮ ಜೊತೆ ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡಿಸ್ಕೊಳ್ಳೋಷ್ಟು ಪವರ್ ಇದು ಈ ಮಂತ್ರ ಈ ಪ್ರದಕ್ಷಿಣಲಿದೆ. ಇದನ್ನು ನಿತ್ಯ 21 ದಿವಸ ಮಾಡಿ ಭಾಳ ಸಂತೋಷ, ಬೇಗ ಮದುವೆ ಆಗಲಿ ಅಂತ ನಾನು ಹಾರೈಸ್ತೀನಿ.
ಹೀಗೆ ಜೀವನದಲ್ಲಿ ಹಲೋ 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 ನಮಸ್ತೆ ಅಮ್ಮ ಹೇಳಿ. ನಮಸ್ತೆ ಸರ್. ಸರ್ ನಮ್ಮ ಮನೆ ಬೆಳಗಾವಿಯಿಂದ ರೀ, ಸವಿತಾ ಅಂತ. ಬೆಳಗಾವ್ ಹೇಳಿ ಅಮ್ಮ. ಸರ್ ಜೊತೆ ಮಾತಾಡ್ಬೇಕಾಗಿತ್ತು. ನಾ ಮಾತಾಡ್ತಿದ್ದೀನಿ ಹೇಳಿ. ನಮಸ್ತೆ ಸರ್, ನಮ್ಮ ಮನೆಯವರಿಗೆ ಅರ್ಧಾಂಗವಾಯು ಆಗಿದೆ ಸರ್. ಪ್ಯಾರಲೈಸ್ ಆಗಿದೆ. ಯಾವ ಎಡಭಾಗನೋ ಬಲಭಾಗನೋ? ಬಲಭಾಗಕ್ಕಾಗಿದೆ ಸರ್. ಅವ್ರಿಗೆ ಒಡೆದ್ರೆ ಗಿಂಡಿದ್ರೆ ನೋವಾಗತ್ತಾ ಇಲ್ವಾ? ಸ್ವಲ್ಪ ಈಗ ನೋವು ಕಾಣಿಸಾಗತ್ತ ರೀ. 5 months ಆತು 20th. ಈಗ ನೋವು ಕಾಣಿಸಾಗತ್ತರಿ. ಸ್ವಲ್ಪ ಕೈನ ಮೇಲ್ ಬರ್ತಾ ಇಲ್ಲ, ಬೆರಳು ಮೂವ್ಮೆಂಟ್ ಆಗ್ತಾ ಇಲ್ಲ. ಸ್ವಲ್ಪ ಎತ್ತುತ್ತಾರ್ರಿ ಕೈ ಅರ್ಧ ತನಕ. ಸರಿಯಾಗಿ ಮಾತು ಬರ್ತಾ ಇಲ್ರಿ. ಫಸ್ಟ್ ಒಂದ್ಸಲ ನನ್ನ ಕರ್ಕೊಂಬಂದ್ ಭೇಟಿ ಮಾಡಿಸಿ. ನನ್ನ ಹತ್ರ ಬರೋಕ್ ಮುಂಚೆ ಒಂದು ಪಂಚಗವ್ಯ ಘೃತಂ ಅಂತ, ಹಸುವಿನ ಹಾಲು, ಹಸುವಿನ ತುಪ್ಪ, ಮೊಸರು, ಮತ್ತೆ ಸಗಣಿ, ಮತ್ತೆ ಗೋಮೂತ್ರ ಎಲ್ಲ ಮಿಕ್ಸ್ ಮಾಡಿ ಒಂದು ಮೆಡಿಸನ್ ಮಾಡಿದ್ವಿ, ಘೃತಂ ಅಂತ. ಈ ಪಂಚಗವ್ಯ ಘೃತಂ ಅನ್ನೋದನ್ನ ಬೆಳಗ್ಗೆ ಒಂದು ಸ್ಪೂನ್ ಬಾಯ್ಗೆ ಹಾಕ್ಬಿಟ್ಟು ಅದ ಮೇಲೆ ಒಂದು ಬಿಸಿ ನೀರು, ಅರ್ಧ ಲೋಟೆ ಅಥವಾ ಬಿಸಿ ಹಾಲನ್ನು ಕೊಡ್ತಾ ಬನ್ನಿ. ನಿಧಾನಕ್ಕೆ ಚೇತರಿಸ್ಕೊಳ್ತಾರೆ. ಮತ್ತೆ ಸೂರ್ಯನ ಬೆಳಕಲ್ಲಿ ಗಂಟುಗಟ್ಟಲೆ ಅವನ್ನ ಕೂರಿಸ್ಬೇಕು. ಆಗ ಆ ಪ್ಯಾರಾಲೈಸಿಸ್ ಆಗಿರೋ ಜಾಗದಲ್ಲಿ ನಿಧಾನಕ್ಕೆ ಸೆಲ್ ಆಕ್ಟಿವೇಟ್ ಆಗುತ್ತೆ. ಇದನ್ನ ಮಾಡಿ ಖಂಡಿತ ಇಂಪ್ರೂವ್ ಆಗ್ತಾರೆ. ಬಹಳ ಸಂತೋಷಕರ ಮಾಡೋಕ್ಕೆ ಧನ್ಯವಾದಗಳು. ಹಲೋ ಹಲೋ ಎಲ್ಲಿ ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ ಗುರುಜಿ ಮಾತಾಡ್ತಾ ಇದ್ದೀನಿ. ಹೇಳಿ ಅಮ್ಮ. ಗುರುಜಿ, ನಮ್ಗೊಬ್ರಿಗೆ ದುಡ್ಡು ಕೊಟ್ಟಿದ್ರು ನಮ್ಮ ಅಕ್ಕ, ಅದು ಬರ್ತಾ ಇಲ್ಲ ಗುರುಜಿ. ಅವ್ರದ್ದು ಏನಂತ ಗೊತ್ತಾಗ್ತಾ ಇಲ್ಲ. ನಾನು ಈಗ ತಾನೇ ಹೇಳಿದೆ, ಒಬ್ರು ಯಾರೋ ಕರೆ ಮಾಡಿದ್ರು ಬೆಂಗಳೂರಿಂದ. ಅವ್ರು ಯಾರು ಕೊಟ್ಟಿದ್ದಿರೋ ದುಡ್ಡು, ಅವ್ರದ್ದೊಂದು ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋನ ಎಡಗೆಲ್ಲ ಅಂಗೈಯ ಮೇಲೆ ಇಟ್ಬಿಟ್ಟು, ಈ ಸಂಪುಟ ಮುದ್ರೆ ಅಂತಾರೆ ಇದಕ್ಕೆ, ಈ ಮುದ್ರೆ ಮುಚ್ಚಿಬಿಟ್ಟು ಆ ಫೋಟೋಗೆ ಮೇಲೆ ಓಂ ಕ್ರೀಂ ಕಾಳಿ ಶತ್ರು ಅವ್ರ ಹೆಸರೇ ಬಿಟ್ಟು ಶಮನಂ ಕುರುಕುರು ಪಟ್ ಅಂತ. ಓಂ ಕ್ರೀಂ ಕಾಳಿ ಶತ್ರು ಸರೋಜಮ್ಮ ಶಮನಂ ಕುರುಕುರು ಪಟ್. ಅವರೇನೋ ಸರೋಜಮ್ಮ ಅಂದಿದ್ರೆ ಅಥವಾ ಪದ್ಮಾವತಿ ಅಂದ್ರೆ ಓಂ ಕ್ರೀಂ ಕಾಳಿ ಶತ್ರು ಪದ್ಮಾವತಿ ಶಮನಂ ಕುರುಕುರು ಪಟ್ ಅಂತ ಹೇಳಿ 108 ಸಲ ಹೇಳಿಬಿಟ್ರೆ ಅದೊಂದು 21 ಡೇಸ್ ಮಾಡಿದ್ರೆ ಅವ್ರು ಎಲ್ಲೇ ಜಾಗದಲ್ಲಿ ದುಡ್ಡು ತಂದು ಕೊಡೋಷ್ಟು ಸಾಮರ್ಥ್ಯತೆ ಈ ಮಂತ್ರಶಕ್ತಿಯಿಂದ, ಈ ಒಂದು ತಂತ್ರ ಪ್ರಯೋಗದಿಂದ ಬರುತ್ತೆ. ಇದನ್ನು ಮಾಡಿ ಖಂಡಿತ ನಿಮ್ಗೆ ಹಣ ವಾಪಸ್ ಬರುತ್ತೆ. ಬಹಳ ಸಂತೋಷ, ಧನ್ಯವಾದಗಳು. ಹಲೋ 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 ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀವಿ ತಾವು? ಸರ್ ನಾವು ವಜ್ರೇಶ್ವರಿ ಅಂತ ಧಾರವಾಡದಿಂದ ಮಾತಾಡ್ತಾ ಇದ್ದೀವಿ. ಧಾರವಾಡದಿಂದ ಹೇಳಿ ಅಮ್ಮ. ಸರ್ ನಮ್ಮ ಮಗನ್ ಕೇಳ್ಬೇಕಾಗಿತ್ತು. ನಾನು ಕೇಳಿ, ನಮ್ಮ ಮಗನ್ ಡೇಟ್ ಆಫ್ ಬರ್ತ್ 20/12/89 ಸರ್. ಸಮಸ್ಯೆ ಏನು ಕೇಳಿ? ಪರವಾಗಿಲ್ಲ, ಸಮಸ್ಯೆ ಸಮಸ್ಯೆ ಅವ್ನ್ ಮದ್ವೆ ಆಗ್ತಾ ಇಲ್ಲ ಸರ್, ನೋಡ್ತಾ ಇದೀವಿ 1 ವರ್ಷದಿಂದ ಮದ್ವೆ ಆಗ್ತಾ ಇಲ್ಲ. ಅವ್ರ ಅವ್ಗೆ ಇವಾಗ 1 month ಹಿಂದೆ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಅಲ್ಲಿ ನಮ್ದೇ ಸ್ವಂತ ಕಾರ್ ತಗೊಂಡಿದೀವಿ. ಆಕ್ಸಿಡೆಂಟ್ ಆಯ್ತು, ಅವ್ರ ಫ್ರೆಂಡ್ ಅನ್ನ ಕರ್ಕೊಂಡು ಹೋಗ್ತಾ ಇದ್ದ, ಅವ್ರ ಫ್ರೆಂಡ್ ನಮ್ಮ ಅಜ್ಜಿನ ಕರ್ಕೊಂಡು ಹೋಗ್ತಾ ಇದ್ದ. ಅವ್ರ ಇಷ್ಟು ಪೆಟ್ ಆಗಿದೆ, ಒಬ್ಬಕ್ಕೆ ತೀರ್ಕೊಂಡಿದ್ದಾಳೆ. ಇವ್ಗ ಏನಾಗಿಲ್ಲ, ಕಾರ್ ಮಾತ್ರ ಜಿಬ್ಬಿ ಆಗಿತ್ತು, ಬಟ್ ಅವ್ಗ ಕಣ್ಣೆ ಎಲ್ಲಿ ನೋಡಿದ್ರು ಹತ್ತಾ ಇಲ್ಲ ಸರ್ ನಮ್ಗೆ. ಓಕೆ, ಎಷ್ಟು ಏಜ್ ಇರ್ಬೋದು ಅವ್ರು ಇವಾಗ? ಅವ್ನ್ 27 ರನ್ನಿಂಗ್ ಆಯ್ತು ಸರ್ ಮೊನ್ನೆ ಡಿಸೆಂಬರ್ದಿಂದ. ಈಗ ತಕ್ಷಣ ಈಗಿನ ಒಂದು ಮಂಗಳವಾರ ಅಥವಾ ಶನಿವಾರ ದಿವಸ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಹೋಗಿ ಉರುಳು ಸೇವೆ ಮಾಡಕ್ಕೆ ಹೇಳಿ. ಯಾಕೆಂದ್ರೆ ಅವ್ರ ಕಾರಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಿದೆ, ಬಹುಶಃ ಕಾಳು ಸ್ವಲ್ಪ ದೋಷ ಇರುತ್ತದೆ. ಮತ್ತೆ ಉರುಳು ಸೇವೆ ಮಾಡಿ ಬಂದ ಮೇಲೆ ಸುಬ್ರಹ್ಮಣ್ಯಕ್ಕೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬೆಳಗಿನ ಜಾವ ಉರುಳು ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ಸೇವೆ ಮಾಡಿ ಬಂದ ನಂತರ ಮನೆಯಲ್ಲಿ ಕೂತ್ಕೊಂಡು ಬೆಳಗ್ಗೆ ಮತ್ತೆ ಸಂಜೆ ಓಂ ಕ್ಲೀಂ ಪದ್ಮಾವತಿಯೇ ನಮಃ, ಓಂ ಕ್ಲೀಂ ಪದ್ಮಾವತಿಯೇ ನಮಃ ಈ ಮಂತ್ರನ 108 ಸಲ ಜಪ ಮಾಡಕ್ಕೆ ಹೇಳಿ. ಖಂಡಿತ ಅವರಿಗೆ ವಿವಾಹ ಯೋಗ ಪ್ರಾಪ್ತಿ ಆಗ್ತದೆ, ಖಂಡಿತ ಈ ವರ್ಷದಲ್ಲಿ ಮದುವೆ ಆಗುತ್ತೆ. ಬಹಳ ಸಂತೋಷ ಕರೆ ಮಾಡೋಕ್ಕೆ ಧನ್ಯವಾದಗಳು. ಹೀಗೆ ಬಹಳಷ್ಟು ಜನ ಕರೆ ಮಾಡ್ತಿದ್ದಾರೆ. ಅದಕ್ಕೆ ಮುಂಚೆ ನಾವೊಂದು ಸಣ್ಣ ವಿರಾಮ ತಗೊಳ್ಳೋಣ, ವಿರಾಮದ ನಂತರ ಮತ್ತೆ ಕರೆಗಳನ್ನು ಸ್ವೀಕರಿಸೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಕರೆ ಮಾಡ್ತಿದ್ದಾರೆ? ಹಲೋ ಹಲೋ, ಬಹುಶಃ ಕರೆ ಕಟ್ಟಾಗಿದೆ. ನಾನು ಆಗಲೇ ಹೇಳಿದ್ದೆ ಕಳೆದ ವಾರದಲ್ಲಿ, ಈ ನಮ್ಮ ಹೌರವನ್ನು ಶರೀರವನ್ನು ಹೇಗೆ ಶುದ್ಧೀಕರಣ ಮಾಡ್ಕೊಳ್ಳೋದು, ಕಾಯಿಲೆ ಬಂದಾಗ ಒಟ್ಟಿಗೆ ಔಷಧಿ ತಗೊಳ್ತೀವಿ, ಇಂಜೆಕ್ಷನ್ ತಗೊಳ್ತೀವಿ, ಮತ್ತು
ಸಿರಪ್ ನ ಅಂದ್ರೆ ಟಾನಿಕ್ ರೂಪದಲ್ಲಿ ತಗೊಳ್ತೀವಿ, ಆದ್ರೆ ಸೂಕ್ಷ್ಮ ಶರೀರ ಮತ್ತೆ ಕಾರಣ ಶರೀರ ಇರತಕ್ಕಂತ ಈ ಕುಡಿದಿದ್ದು ಮಾಡಿದ್ದು ಕೆಟ್ಟದ್ದು ನೋಡಿದ್ದು ಕೇಳಿದ್ದು ಕೆಟ್ಟದ್ದು ಕೊಟ್ಟಿದ್ದು ತಗೊಂಡಿದ್ದು ಈ ಕರ್ಮಗಳೆಲ್ಲ ಆ ನೆಗೆಟಿವ್ ಎನರ್ಜಿನೆಲ್ಲ ನಮ್ಮ ಬಾಡಿಲಿ ಸೇರ್ಕೊಂಡಾಗ ನಾವೇನೋ ಒಂದು ಕೆಲಸ ಮಾಡಕ್ ಹೋದಾಗ ಸಕ್ಸಸ್ ಆಗಲ್ಲ, ಡಿಪ್ರೆಷನ್ಗೆ ಹೋಗ್ತೀವಿ. ಹೀಗೆ ಹಲವಾರು ರೀತಿ ಚಿಂತನೆಗಳಿಂದ ಮನುಷ್ಯ ಅವನಿಗೆ ಎಷ್ಟೇ ಐಶ್ವರ್ಯ ಇದ್ರು, ಎಷ್ಟು ರೂಪ ಇದ್ರು, ಎಷ್ಟು ಯೌವನ ಇದ್ರು, ಎಷ್ಟೇ ವಿದ್ಯೆ ಇದ್ರು ಕೂಡ ಕೆಲವೊಮ್ಮೆ ಅವನು ಸೋತೋಗ್ಬಿಡ್ತಾನೆ. ಕಾರಣ ಅವನ ನೆಗೆಟಿವ್ ಎನರ್ಜಿಯಿಂದ. ಆದ್ರಿಂದ ಈ ಬಾಡಿನ ನಮ್ಮ ಸೂಕ್ಷ್ಮ ಶರೀರ ಶರೀರಕ್ಕೆ ಎಕ್ಸಸೈಸ್ ಮಾಡ್ತೀವಿ, ಮೈಂಡ್ಗೆ ಎಂಟರ್ಟೈನ್ಮೆಂಟ್, ಟಿ ವಿ ನೋಡ್ಬೋದು, ಹಾಡು ಕೇಳ್ಬೋದು, ಡ್ಯಾನ್ಸ್ ಮಾಡ್ಬೋದು, ಏನೋ ಮನಸ್ಸಿಗೆ ಒಂದು ರಿಲೀಫ್ ಮಾಡ್ಕೊಳ್ತೀವಿ ಕುಡ್ದೋ ಸೇದೋ ಡ್ರಗ್ಸ್ ತಗೊಂಡೋ. ಆದರೆ ಈ ಸೋಲಲ್ಲಿ ಇರತಕ್ಕಂತ ಕರ್ಮಗಳನ್ನು ಹೇಗೆ ತೆಗೆದುಹಾಕೋದು ಅನ್ನೋದು ಬಹಳ ವಿಶೇಷವಾದ ಕಲೆ. ಯಾರು ಕರೆ ಮಾಡ್ತಿದ್ದಾರೆ? ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀವಿ ತಾವು? ನಾವು ಬೆಂಗಳೂರಿಂದ ಕರೆ ಮಾಡ್ತಾ ಇರೋದು. ಹೇಳಿ. ನಮಗೆ ಬೆನ್ನುಮೂಳೆ ಕೆಳಗಡೆ ಟೆಲ್ ಬೋನ್ ಅಂತ ಹೇಳ್ತಾರಲ್ವಾ, ಅದು ಪೇನ್ ಆಗ್ತಾ ಇದೆ, ಮತ್ತೆ ತೊಡೆ ಎಲ್ಲ ನಮ್ನಸ್ ಆಗ್ತಾ ಇದೆ ನನಗೆ. ನಿಮ್ಗೆ ಡಯಾಬಿಟಿಕ್ ಇದೆಯಾ? ಏನಿಲ್ಲ. ಎಷ್ಟು ಏಜ್ ನಿಮಗೆ? 25. 25 ಈ ಚಿಕ್ಕ ವಯಸ್ಸಿಗೆ. ಓಕೆ. ಈ ಬೆನ್ನುಮೂಳೆ ಕೆಳಭಾಗದಲ್ಲಿ ಅಂದ್ರೆ L5 ಹೌದು, L5 ಲುಂಬರ್ 5. ಓಕೆ. ಅಲ್ಲಿ ಪೇನ್ ಬರ್ತಿದೆ ಅಂದ್ರೆ ನೀವು ಕೂತ್ಕೊಳ್ಳೋ ಪೋಸ್ಚರ್ ಚೆನ್ನಾಗಿಲ್ಲ, ಮತ್ತೆ ನೀವು ಬಂಗಿ ಸರಿಯಾಗಿ ಕುತ್ಕೊಂಡು ಕೆಲಸ ಮಾಡಿದ್ರೆ L5 ಮೇಲೆ ಸಕ್ಕ ಭಾರ ಬಿಟ್ರೆ ಆಟೋಮೆಟಿಕ್ ಪೇನ್ ಕಿಲ್ ಆಗುತ್ತೆ. ಮತ್ತೆ ನಿಂಬೆಹಣ್ಣು ರಸ ತಗೊಳ್ಳಿ. ನಿಂಬೆಹಣ್ಣು ರಸ ತಗೊಂಡ್ಬಿಟ್ಟು ಎಲ್ಲಿದೆ L1, L2, L3, L4, L5 ಮೇಲಿನ ಹಾಕಿ ನಿಧಾನಕ್ಕೆ ಮಸಾಜ್ ಮಾಡಿ ಬೋರ್ಲಾಗಿ ಮಲ್ಕೊಂಡು ಸೂರ್ಯನ ಬೆಳಕಲ್ಲಿ ಒಂದು ಅರ್ಧ ಗಂಟೆ ಆ ಜಾಗನ ಬಿಸಿಲಲ್ಲಿ ಕಾಯಿಸ್ಬೇಕು ಆ ನಿಂಬೆಹಣ್ಣು ರಸ ಹಚ್ಚಿದ ಮೇಲೆ. ಹಾಗೆ ಈ ನಮ್ನಸ್ ಕೂಡ ಹೋಗುತ್ತೆ ಬಾಡಿನ, ಎಲ್ಲರೂ ಆ ಜೋಗಿಡಿಯೋದು ಎಲ್ಲ. ಇದೇ ಒಂದು 10 ಡೇಸ್ ಅಥವಾ 11 ಡೇಸ್ ಮಾಡಿ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಕ್ಯಾಲ್ಶಿಯಂ ಕೊರತೆ ಇದ್ದಂಗೆ ಆಗಿರುತ್ತೆ, ಮತ್ತೆ ಪಕ್ಕದಲ್ಲಿ ಮಸಲ್ಸ್ ಏನಾದ್ರು ಟಚ್ ಆಗ್ತಿದ್ರೆ ಅದು ದೋಷ ಬರುತ್ತೆ. ಭಾಳ ಸಂತೋಷ ಕರೆ ಮಾಡೋಕ್ಕೆ, ಧನ್ಯವಾದಗಳು. ಹಲೋ ಹಲೋ ಹಲೋ, ಬಹುಶಃ ಕರೆ ಕಟ್ಟಾಗಿದೆ. ಈ ವಾರ ಪೂರ್ತಿ ನಾನು ಭಾಳ ವಿಶೇಷವಾಗಿ ನಮ್ಮ ಹೌರವನ್ನು ಯಾವ ರೀತಿ ಸೂರ್ಯನಿಂದ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ, ಮತ್ತೆ ನಮ್ಗೆ ಇದ್ದಕ್ಕಿದ್ದಾಗ ಎಷ್ಟೋ ಜನ ನಮಗೆ ಸ್ನೇಹಿತರಾಗಿರ್ಬೋದು ಅಥವಾ ಬಂಧು ಬಳಗದವರೇ ಆಗಿರ್ಬೋದು, ನಮ್ಮ ಕುಟುಂಬದಲ್ಲಿ ಯಾರಾದರೂ ಆಗಿದ್ರೆ ಜೊತೆಗೆ ಚೆನ್ನಾಗೇ ಇರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಆದರೆ ನಮಗೆ ಶತ್ರುತ್ವ ಅನ್ನೋದನ್ನು ಅವ್ರು ತೋರಿಸ್ಕೊಳ್ಳಲ್ಲ. ಸೈಲೆಂಟಾಗಿ ಒಳಗಡೆ ನಮಗೆ ದ್ವೇಷನ ಕಾರ್ತಾರೆ, ನಾವು ಮಾಡೋ ಕೆಲಸಗಳು ಗೊತ್ತಾದಾಗ ಅದ್ರ ಅಡೆಚಡೆಗಳನ್ನು ಮಾಡ್ತಾರೆ. ಆ ತಡೆಗಳನ್ನು ಹೇಗೆ ತೆಗೆಯೋದು, ಆ ಎನಿಮೀಸ್ ನಮಗೆ ಟಚ್ ಮಾಡಬಾರ್ದು, ನಮ್ಗೆ ತೊಂದರೆ ಕೊಡಬಾರ್ದು ಅಂದರೆ ಅವನು ಹೇಗೆ ಸೈಲೆಂಟಾಗಿ ನಮ್ಗೆ ತೊಂದರೆ ಕೊಡ್ತಾರೋ ಹಾಗೆ ನಾವು ಸೈಲೆಂಟಾಗಿ ಶತ್ರುಗಳನ್ನು ಹೆಂಗೆ ಸೈಲೆಂಟ್ ಮಾಡೋದು ಅನ್ನೋದನ್ನು ಈ ವಾರ ನಾನು ತಿಳಿಸ್ಕೊಡ್ತೀನಿ. ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಿರ್ತಾವು? ಬೆಂಗಳೂರು ಅಂತ. ನಾನು ಸುನಂದ ಅಂತ. ನನಗೆ ತುಂಬಾ ಸಾಲ ಸ್ವಾಮಿ ಅವರೇ, ನನಗೆ ಯಾವ್ದು ಇದು ಅಂತಾನೆ ಗೊತ್ತಿಲ್ಲ ಗುರುಜಿ. ತುಂಬಾ ಸಾಲಬಾಧೆ. ಸಾಲಬಾಧೆ ಗುರುಜಿ. ಏನಕ್ಕೆ ಸಾಲ ಮಾಡಿದ್ರಿ ಫಸ್ಟ್? ಹಿಂಗೆ ಸ್ವಾಮಿ ಅವರು ಯಾರ್ಯಾರಿಗೋ ಕೊಟ್ಬಿಟ್ಟಿದೀನಿ, ಯಾರು ಸರಿಯಾಗಿ ಕೊಡ್ತಿಲ್ಲ. ತುಂಬಾ ಇದಾಗ್ಬಿಟ್ಟಿದೆ, ತೊಂದ್ರೆ ತುಂಬಾನೇ ತೊಂದ್ರೆ ಆಗ್ಬಿಟ್ಟಿದೆ. ಇರಕ್ಕೆ ಇದಾಗಲ್ಲ, ಆತರ ಆಗ್ಬಿಟ್ಟಿದೆ ಗುರುಜಿ. ನಿಮ್ಗೋಸ್ಕರ ಸಾಲ ತಗೊಂಡಿಲ್ಲ, ಬೇರೆಯವ್ರಿಗೋಸ್ಕರ ಸಾಲ ತಗೊಂಡಿದ್ದೀರ? ಸಾಲ ಅಂತ ಕೊಟ್ಬಿಟ್ಟಿದೀನಿ, ನನ್ಗೋಸ್ಕರ ಏನಿಲ್ಲ. ತುಂಬಾನೇ ನಾನೇ ಇರಬಾರ್ದು, ಆತರ ಆಗ್ಬಿಟ್ಟಿದೆ ಗುರುಜಿ. ನೋಡಿ, ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಖಾಲಿ ಹೊಟ್ಟೆನಲ್ಲಿ ಬಿಳಿ ಎಕ್ಕದ ಗಿಡಕ್ಕೆ ಹೋಗ್ಬಿಟ್ಟು ಒಂದ್ ಚೊಂಬ್ ನೀರ್ ಹಾಕ್ಬಿಟ್ಟು ನೀವು ಅದಕ್ಕೆ ಪೂಜೆ ಮಾಡಿ ಯಥಾಶಕ್ತಿ ಯಾರ್ಯಾರು ನಿಮ್ಗೆ ಸಾಲ ನೀವು ಕೊಡ್ಸಿದ್ದೀರೋ ನಿಮ್ ಕಡೆಯಿಂದ ಅಂತವ್ರಷ್ಟೇ ಹೇಳ್ಬಿಟ್ಟು ಪ್ರದಕ್ಷಿಣೆ ಮಾಡಿಬಿಡಿ, ಒಂದು 100 ಸುತ್ತು ಬಿಳಿ ಎಕ್ಕದ ಗಿಡಕ್ಕೆ ಮಾಡಿಬಿಟ್ಟು ಆ ಬಿಳಿ ಎಕ್ಕದ ಗಿಡದ ಎಲೆ ಮೇಲೆ ಒಂದು ಅರ್ಶನದಲ್ಲಿ ಅಥವಾ ಕುಂಕುಮದಲ್ಲಿ ಒಂದು ನೀರು ಹಾಕ ಕುಂಕುಮ ತಗೊಳ್ಳಿ, ನೀರು ಹಾಕಿ ಒಂಚೂರು ಯಾವುದೋ ಸಣ್ಣ ಕಡ್ಡಿನಲ್ಲಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ಬಿಳಿ ಎಕ್ಕದ ಎಲೆ ಮೇಲೆ ಯಾರು ದುಡ್ಡು ಕೊಡಬೇಕು ನಿಮಗೆ, ನೀವು ಯಾರಿಗೂ ಕೊಡಿಸಿದ್ದೀರಲ್ಲ ಆ ವ್ಯಕ್ತಿಗೆ ಕೊಡಬೇಕು, ಅವ್ರ ಹೆಸರು ಬರೆದ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ಇಮಿಡಿಯೇಟಾಗಿ ಅವರವರು ದುಡ್ಡು ತಂದುಕೊಡೋಕೆ ಅವಕಾಶ ಆಗುತ್ತೆ. ಇದು ಬಿಳಿ ಎಕ್ಕದ ಗಿಡಕ್ಕೆ ಮಾಡೋ ಒಂದು ಇದು ತಂತ್ರ ಪ್ರಯೋಗ, ಇದು ಎಕ್ಕದ ಗಿಡದ ತಂತ್ರ ಪ್ರಯೋಗ, ಇದು ಮಾಡಿ ಭಾಳ ಸಕ್ಸಸ್ ಆಗುತ್ತೆ. ಭಾಳ ಧನ್ಯವಾದಗಳು. ಹಲೋ ಹಲೋ, ನಮಸ್ತೆ. ನಮಸ್ಕಾರ ಗುರುಜಿ. ತಾವು ಎಲ್ಲಿಂದ ಕರೆ ಮಾಡ್ತೀರಮ್ಮ? ಇಟಗಿಯಿಂದ. ಎಲ್ಲಿಂದ? ಇಟಗಿ ಅಂತ, ಬಳ್ಳಾರಿ. ಇಟಗಿಯಿಂದ? ಹಾ, ಬಳ್ಳಾರಿ ಡಿಸ್ಟ್ರಿಕ್ಟ್. ಹೇಳಿ ಅಮ್ಮ. ಮದುವೆ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಹೇಳಿ ಅಮ್ಮ, ಎಷ್ಟು ಏಜ್ ನಿಮಗೆ? 29 ಗುರುಜಿ. 29 ತುಂಬಾ ಏಜ್ ಆಗಿದೆ. ಓಕೆ, ಹಂಗಾದ್ರೆ ಸರ್ಪ ದೋಷ ಇದೆ, ಅದರಿಂದ ನಿಮ್ಗೆ ಇನ್ನೂ ಮದುವೆ ಸೆಟ್ ಆಗ್ತಿಲ್ಲ. ನೋಡಿ, ನೀವು ದಿನನಿತ್ಯ ಬೆಳಗ್ಗೆ ಎದ್ದು ಔತಮ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ, ಹತ್ತಿಯನ್ನು ಮರಕ್ಕೆ ಪ್ರದಕ್ಷಿಣೆ ಮಾಡಿ, ಮತ್ತೆ ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಿ ಅನಂತಾಯ ನಮಃ ಈ ಅನಂತ ಕಾಳಸರ್ಪ ಮಂತ್ರ ಜಪ ಮಾಡಿದ್ರೆ
ಯಾವಾಗ ಹೆಣ್ಮಕ್ಳಿಗೆ 25 ವರ್ಷ ದಾಟ್ತು ಮದ್ವೆ ಆಗಿಲ್ಲ ಅಂದ್ರೆ ಕಾಳಸರ್ಪ ದೋಷ ಇರುತ್ತೆ, ಸರ್ಪ ದೋಷ ಇರುತ್ತೆ, ಕುಜ ದೋಷ, ಅಂಗಾರಕ ಗ್ರಹ ದೋಷ ಇರುತ್ತೆ. ಅದರಿಂದ ಈ ಒಂದು ಮಂತ್ರ ಜಪ ಮಾಡೋದ್ರಿಂದ ಆ ದೋಷಕ್ಕೆ ಶಾಂತಿಯಾಗಿ ನಿಮ್ಗೆ ಬೇಗ ವಿವಾಹ ಆಗೋ ಯೋಗ್ಯತೆ ಬರುತ್ತದೆ. ಓಂ ನಮೋ ಭಗವತೆ ನೋಡಿ ಈ ಮಂತ್ರ ಹೇಳ್ಬೇಕು, ಈ ಮುದ್ರೆ ಮಾಡ್ಕೊಂಡು, ಇದಕ್ಕೆ ಸರ್ಪಶಿರ ಮುದ್ರಾ ಅಂತಾರೆ, ಹಾವಿನ ಹೆಡೆ, ಇದನ್ನ ಹಿಡ್ಕೊಂಡು ಮಾಡಿದ್ರೆ ನಿಮ್ಗೆ ಆ ಯೋಗ ಪ್ರಾಪ್ತಿ ಆಗುತ್ತೆ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮ ಅನ್ನೋ ಈ ಮಂತ್ರನ ನೂರಿನ ಸಲ ಬೆಳಗ್ಗೆ ಮತ್ತೆ ಸಂಜೆ ಹೇಳ್ತಾರೆ. ಓಂ ಕ್ಲೀಂ ಪದ್ಮಾವತಿಯೇ ನಮಃ ಅನ್ನೋ ಮಂತ್ರನ ಕೂಡ ಜಪ ಮಾಡಿ ಬಹಳ ಬೇಗ ನಿಮಗೆ ಎಂಗೇಜ್ಮೆಂಟ್ ಆಗಿ ವಿವಾಹ ಆಗುತ್ತೆ. ಬಹಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಜೀವನದಲ್ಲಿ ನಾವೆಲ್ಲ ಗಳಿಸ್ತೀವಿ, ಆದರೆ ಅನುಭವಿಸೋ ಯೋಗ್ಯತೆ ಇರಲ್ಲ. ಕಾರ್ ಇದೆ, ಮನೆ ಇದೆ, ಬಂಗ್ಲೆ ಇದೆ, ಮಕ್ಕಳು, ಗಂಡ, ಹೆಂಡತಿ, ದುಡ್ಡು, ಐಶ್ವರ್ಯ ಎಲ್ಲ ಇದೆ, ಆದರೆ ಅನುಭವಿಸತಕ್ಕಂಥ ಒಂದು ಒಳ್ಳೆ ಆರೋಗ್ಯ ಇಲ್ಲ. ಆ ಅನುಭವಿಸಕ್ಕಂಥ ಹೋದಾಗ ಯಾರಾದರೂ ದುಷ್ಟಿದೋಷ, ಶತ್ರುಬಾಧೆ, ಏನಾದ್ರು ಒಂದು ಇಲ್ಲ, ಅದೇನು ಇಲ್ಲ, ಮಾಟ ಮಂತ್ರ ತಂತ್ರಗಳ ಬಾಧೆ, ಹೀಗೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆದಾಗ ಅದು ದಿನನಿತ್ಯ ನಾವು ಕ್ಲೀನ್ ಮಾಡ್ಕೋಬೇಕು. ಹೇಗೆ ದಿನನಿತ್ಯ ನಾವು ಮಲಗ್ತೀವಿ, ಹೇಗೆ ಹೊಟ್ಟೆ ಅಷ್ಟಾಗಿ ನಾವು ಊಟ ಮಾಡ್ತೀವಿ, ಹೇಗೆ ದಾಹ ಆದಾಗ ಹೇಗೆ ನೀರು ಕುಡಿತೀವೋ, ಹಾಗೆ ಸುಸ್ತಾದಾಗ ಹೇಗೆ ನಿದ್ದೆ ಮಾಡ್ತೀವೋ, ಹಾಗೆ ಸುಖ ಸಂತೋಷಕ್ಕೆ ನಮಗೆ ಬರ್ತಿರೋ ಅಡ್ಡಿಗಳನ್ನು, ಆತಂಕಗಳನ್ನು, ನೆಗೆಟಿವ್ ಎನರ್ಜಿನ ಆಗಾಗ ದಿನ ದಿನ ನಿದ್ದೆ, ಆಹಾರ, ದಾಹ ಹೇಗೆ ನೀಗಿಸ್ಕೋತೀವೋ ಹಾಗೆ ತೆಗೆದಾಕಬೇಕು ಅಂತ ಹಿಂದಿನ ಕಾಲದಿಂದಲೂ ನಮ್ಮ ವೇದಿಕ್ ಸೈನ್ಸ್ ಬಹಳಷ್ಟು ಜನ ಅದಕ್ಕೆ ತಂತ್ರಗಳ ರಹಸ್ಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ರ ತಾವು? ಬೆಂಗಳೂರಿಂದ ಸ್ವಾಮೀಜಿ. ನಮಸ್ಕಾರ ಸ್ವಾಮೀಜಿ. ನಮಸ್ತೆ ಅಮ್ಮ, ಹೇಳಿ, ಏನ್ ಸಮಸ್ಯೆ ಹೇಳಿ? ಥೈರಾಯ್ಡ್ ಜಾಸ್ತಿ ಆಗ್ಬಿಟ್ಟೈತೆ ಸ್ವಾಮೀಜಿ, ಅದಕ್ಕೆ ಯಾವ ಮಂತ್ರ ಯಾವ ಮುದ್ರೆ ಅಂತ ಹೇಳ್ಕೊಟ್ರೆ ಸ್ವಲ್ಪ ಒಳ್ಳೇದಾಗುತ್ತೆ ಸ್ವಾಮೀಜಿ. ನೋಡಿ, ಈ ಮುದ್ರೆ ಧಾರಣ ಮಾಡ್ಬೇಕು ನೋಡಿ, ಹಿಂಗೆ ಇದು ಸಂದಂಶ ಅಂತಾರೆ, ಈ ಒಂದಕ್ಕೊಂದು ಕ್ರಾಸ್ ಮಾಡಿದ್ರೆ ಇದಕ್ಕೆ ಕಮಲಾ ಮುದ್ರಾ ಅಂತೇಳಿ, ಕಮಲಾದೇವಿ ಮುದ್ರಾ ಅಂತ. ಇದು ಮಾಡಿದ್ರೆ T3, T4, THS ಈ ಮೂರು ಹಾರ್ಮೋನ್ಸು ಬ್ಯಾಲೆನ್ಸ್ ಆಗುತ್ತೆ. ಈ ಮುದ್ರೆ ನೋಡಿಕೊಂಡು ಓಂ ಹ್ರೀಂ ನಮೋ ಭಗವತಿ ಕಮಲಾದೇವಿ ಮಹಾಮಾಯೆ ಮನೋನ್ಮನಿಯೇ ಜಗನ್ಮೋಹಿನಿಯೇ ವರ್ಗ ವರ್ಗ ಸರ್ವಜನಂ ಮೇ ಮೋಹಾಯ ಮೋಹಾಯ ಸ್ವಾಹ. ಓಂ ಹ್ರೀಂ ಹ್ರೀಂ ನಮೋ ಭಗವತಿ ಕಮಲಾದೇವಿ ಮಹಾಮಾಯೆ ಮನೋನ್ಮನಿಯೇ ಜಗನ್ಮೋಹಿನಿಯೇ ವರ್ಗ ವರ್ಗ ಸರ್ವಜನಂ ಮೇ ಮೋಹಾಯ ಮೋಹಾಯ ಸ್ವಾಹ. ಇದು ತಂತ್ರ ಮಂತ್ರ, ಇದು ಕಮಲಾದೇವಿ ದಶಕಾಳಿಯಲ್ಲಿ ತಂತ್ರಸಾದಲ್ಲಿ ಇದು ಬರುವಂಥದ್ದು ಕಮಲಾದೇವಿ ಮಂತ್ರ. ಇದು ತುಂಬ ದೊಡ್ಡದಾಯಿತು ಅಂದರೆ ಓಂ ಹ್ರೀಂ ಕಮಲಾದೇವಿಯೈ ನಮಃ, ಓಂ ಹ್ರೀಂ ಕಮಲಾದೇವಿಯೈ ನಮಃ, ಓಂ ಹ್ರೀಂ ಕಮಲಾದೇವಿಯೈ ನಮಃ ಅನ್ನೋ ಮಂತ್ರ ಹೇಳಿದ್ರೆ ಈ ಥೈರಾಯ್ಡು ಮತ್ತು ಪ್ಯಾರಾಥೈರಾಯ್ಡಲ್ಲಿ ಹಾರ್ಮೋನ್ಸ್ನ ಜಾಸ್ತಿ ಡೆವಲಪ್ ಮಾಡುತ್ತೆ, ಅಕಸ್ಮಾತ್ ಕಮ್ಮಿ ಇದೆ ಹೆಚ್ಚಿಗೆ ಮಾಡುತ್ತೆ, ಹೆಚ್ಚಿಗೆ ಇದೆ ಕಮ್ಮಿ ಮಾಡಿ ಬ್ಯಾಲೆನ್ಸ್ ಮಾಡುತ್ತೆ ಈ ಥೈರಾಯ್ಡ್ಗೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ಹಲೋ ಹಲೋ, ಬಹಳಷ್ಟು ಜನ ಕರೆ ಮಾಡ್ತೀರಿ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ, ವಿರಾಮದ ನಂತರ ಮತ್ತೆ ಕರೆಗಳನ್ನು ಸ್ವೀಕರಿಸೋಣ. ವಿರಾಮದಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ, ಯಾರು ಕರೆ ಮಾಡ್ತಿದ್ದಾರೆ? ಹಲೋ 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 ಹಲೋ, ಶ್ರೀನಿವಾಸ್ ಶ್ರೀನಿವಾಸ್ ಗುರುಗಳು ಮಾತಾಡ್ಬೇಕಾಯ್ತು. ಮಾತಾಡ್ತಾ ಇದ್ದೀನಿ, ಹೇಳಿಪ್ಪ, ಹೇಳಿ. ನಮಸ್ಕಾರ ಗುರುಜಿ. ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್, ಬಳ್ಳಾರಿ ಸರ್, ಬಳ್ಳಾರಿ ಡಿಸ್ಟಿಕ್ ಬಂಡ್ರಿ ಅಂತೇಳಿ ಸರ್. ಬಂಡೂರು, ಬಳ್ಳಾರಿ ಡಿಸ್ಟಿಕ್, ಹೇಳಿ, ಏನ್ ಸಮಸ್ಯೆ ಹೇಳಿ? ನಮ್ಮ ಮೊಮ್ಮಗ 13/9/2013 ಕೊಟ್ಟಿದ್ ಸರ್, ಏಳುವರೆ ಒಳಗೆ. ಸಮಸ್ಯೆ ಹೇಳಿ, ಸಮಸ್ಯೆ ಏನ್ ಪ್ರಾಬ್ಲಮ್ ಹೇಳಿ. ಸುಮ್ಮನೆ ಆಟ ಮಾಡ್ತಿದ್ದ ಸಮರ ಬಡಿ, ಅದು ಸರಿಗೆ ಓದ್ಕಣಲ್ಲ, ಸುಮ್ಮನೆ ಆಟ ಮಾಡ್ದ ಅಲ್ಲೇ ಹಾಕ್ಲಕ್ಕ. ನೋಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ನೀವು ಯಾರ ಜೊತೆ ಮಾತಾಡ್ತಿದ್ದೀರಾ? ನಿಮ್ಮ ಬಹುಶಃ ಹೊರಗಡೆ ಬಂದು ಮಾತಾಡೋ ನಿಮ್ಗೆಲ್ಲ ಅರ್ಥ ಆಗತ್ತೆ. ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ. ಎರಡನೇದು, ಆ ಮಗುನ ಕರ್ಕೊಂಡು ನಿಮ್ಮೂರಲ್ಲಿ ನಿಮ್ಮ ಅಕ್ಕಪಕ್ಕದ ಊರಲ್ಲ ಅಥವಾ ನಿಮ್ಮೂರಲ್ಲ ಈಶ್ವರನ ದೇವಸ್ಥಾನದಲ್ಲಿ ಚಂಡಿಕೇಶ್ವರ ದೇವರು ಅಂತ ಪ್ರತಿಷ್ಠಾಪನೆ ಮಾಡ್ತಾರೆ. ದಕ್ಷಿಣಕ್ಕೆ ಮುಖ ಮಾಡಿಸ್ಬಿಟ್ಟು ಆ ದೇವನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ನೋಡಿ, ಚಪ್ಪಾಳೆ ತಟ್ಟಿ ಚುಟುಕಿ ಹೊಡೆದ್ಬಿಟ್ಟು ಆ ದೇವರಿಗೆ ನಮಸ್ಕಾರ ಮಾಡಿಸ್ಬೇಕು ಮಗುವಿಗೆ. ಆಗ ಈ ಮೊಂಡತನ, ಕೋಪ ಇದೆಲ್ಲ ಹೋಗುತ್ತೆ. ಮಕ್ಕಳಿಗೆ ಕೆಲವು ಟೈಮ್ 7.5 ವರ್ಷ ತುಂಬುವವರೆಗೂ ಬಾಲಾರಿಷ್ಟ ಅಂತ ಜಾತಕದಲ್ಲಿ ನಡೆಯುತ್ತೆ. ಆ 7 ವರ್ಷ ಒಳಗಾಗಿ ಕೆಲವು ಮಕ್ಕಳು ಇದೆಲ್ಲ ಚೇಷ್ಟೆ,
ಅತಿಯಾಗಿ ತಿನ್ನೋದು, ಜ್ವರ, ಕಾಯಿಲೆಗಳು ನರಳೋ ಒಂದು ದೋಷ ಇರುತ್ತೆ, ಬಾಲಾರಿಷ್ಟ. ಅದರಿಂದ ಆ ಮಕ್ಕಳಿಗೆ ನಾವು ದೊಡ್ಡ ದೊಡ್ಡ ಶಾಂತಿ ಪ್ರಯೋಗಗಳು ಮಾಡೋಕ್ಕಾಗಲ್ಲ. ಆ ಚಂಡಿಕೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಚಪ್ಪಾಳೆ ತಟ್ಟಿ ಚುಟುಕಿ ಈ ಥರ ಹೊಡೆದು ನೀವು ಅವ್ರನ್ನಗೆ ನಮಸ್ಕಾರ ಮಾಡಿಸಿ, ಪ್ರದಕ್ಷಿಣೆ ಮಾಡಿಸಿ, ಪೂಜೆನೂ ಮಾಡಿಸಿ, ಭಾಳ ಬೇಗ ಕ್ಯೂರ್ ಆಗತ್ತೆ ಈ ಸಮಸ್ಯೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ಬೆಳಗಾವಿ ಹತ್ರ ಮಾಡ್ತೇವೆ ಗುರುಜಿ. ಬೆಳಗಾವಿಯಿಂದ ಹೇಳಿ, ಏನ್ ಸಮಸ್ಯೆ ಹೇಳಿ ಗುರುಜಿ? ಉದ್ಯೋಗ ಸ್ಥಿರವಾಗಿ ಉಳಿಯುವಂತೆ ಗುರುಜಿ, ಆಮೇಲೆ ಸರಿಯಾಗಿ ಉದ್ಯೋಗ ಸಿಗ್ತಾ ಇಲ್ಲ, ಆಮೇಲೆ ಹಣಕಾಸಿನ ಅಭಿವೃದ್ಧಿ ಆಗ್ತಾ ಇಲ್ಲ, ಮನೆ ಅಭಿವೃದ್ಧಿ ಆಗ್ತಾ ಇಲ್ಲ, ನಂದು ಅಭಿವೃದ್ಧಿ ಆಗ್ತಾ ಇಲ್ಲ ಗುರುಜಿ. ಏನ್ ಓದಿದ್ದೀರಿ ತಾವು? ನಮ್ದು SLC ಆಗಿದೆ ಗುರುಜಿ. ಓಕೆ. ಹಾಂ ಗುರುಜಿ, ನೀವು ವಿದ್ಯಾಭ್ಯಾಸದಲ್ಲಿ ಎಷ್ಟು ಏಜ್ ನಿಮ್ದು? ನಂದು ಗುರುಜಿ 34 ಇದೆ ಗುರುಜಿ, 34-35 ಗುರುಜಿ. ಓಕೆ, 34 ವರ್ಷ, ವಿದ್ಯೆ ಇಲ್ಲ, ಉದ್ಯೋಗ ಇಲ್ಲ. ಓಕೆ, ಬಹುಶಃ ಇದಕ್ಕೆ ಕುಳಿಕ ಕಾಳ ಸರ್ಪ ದೋಷ ಇದ್ದವರಿಗೆ ಎಷ್ಟೇ ಏಜ್ ಆದ್ರೂ ಒಳ್ಳೆ ವಿದ್ಯೆ ಇರೋದಿಲ್ಲ, ಉದ್ಯೋಗ ಇರೋದಿಲ್ಲ, ಉದ್ಯೋಗ ಜೊತೆಗೆ ಹಲವಾರು ಸಂಘರ್ಷ ಜೀವನಗಳಿರುತ್ತೆ. ಇದಕ್ಕೆ ಕುಳಿಕ ಕಾಳ ಸರ್ಪ ದೋಷ ಇರ್ಬೋದು ನಿಮ್ಮ ಜಾತಕದಲ್ಲಿ. ಹಾಗಿದ್ದ ಪಕ್ಷದಲ್ಲಿ ದಿನನಿತ್ಯ ನೀವು ಬೆಳಗ್ಗೆ ಉದ್ಯೋಗ ಪ್ರಾಪ್ತಿಗೆ ಗುರುಬಲ ಬೇಕು. ಔದಂಬ ವೃಕ್ಷ ಅಂದ್ರೆ ಹತ್ತಿಯನ್ನು ಮನೆಗೆ, ಆ ಹತ್ತಿಯನ್ನು ಎಲ್ಲಿದೆ ನೋಡಿ ಆ ಮರ, ಆ ಮರಕ್ಕೆ ದಿನ ಬೆಳಗ್ಗೆ ಎದ್ದು ಓಂ ದ್ರಾಮ್ ಓಂ ಗುರು ದತ್ತಾಯ ನಮಃ ಅನ್ನೋ ಮಂತ್ರ ಹೇಳ್ತಾ 108 ಪ್ರದಕ್ಷಿಣೆ ಮಾಡಿ ಒಂದು 21 ದಿವಸ. ಜೊತೆಗೆ ಈ ವಿವಾಹ ಮತ್ತೆ ಕೆಲಸಕ್ಕೆ ಒಳ್ಳೆ ಅಧಿದೇವತೆ ಪದ್ಮಾವತಿ, ಓಂ ಕ್ಲೈಂ ಪದ್ಮಾವತಿಯೇ ನಮಃ ಅನ್ನೋ ಮಂತ್ರನ ಕೂಡ ದಿನ ಬೆಳಗ್ಗೆ ಸಂಜೆ ಹೇಳ್ತಾರೆ. ನಿಮ್ಮೂರಲ್ಲಿ ಎಲ್ಲರೂ ಹುತ್ತ ಇದ್ರೆ ಅಥವಾ ನಾಗದೇವತೆ ಇದ್ರೆ ಆ ದೇವತೆಗೆ ಹೋಗಿ ಹಾಲು ಎರೆದು ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡ್ತಾ ಬನ್ನಿ. ಒಂದು 21 ದಿವಸ, 21 ದಿವಸ ಖಂಡಿತ ಸಕಾಲಿಕ ಉದ್ಯೋಗ ಹಾಗೂ ನಿಮ್ಮ ಆಸೆ ಆಕಾಂಕ್ಷೆ ಈಡೇರುತ್ತೆ. ಬಹಳ ಸಂತೋಷ ಕರೆ ಮಾಡೋದಕ್ಕೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀವಿ? ನಾವು ಮೈಸೂರಿಂದ ಕರೆ ಮಾಡ್ತಾ ಇರೋದು, ಸೌಭಾಗ್ಯ ಅಂತ ಹೇಳಿ. ಮೈಸೂರಿಂದ ಕರೆ ಮಾಡ್ತಿದ್ದೀರಾ, ಬಹಳ ಸಂತೋಷ. ಹೇಳಿ ಅಮ್ಮ. ಗುರುಜಿ ಹತ್ರ ಮಾತಾಡ್ಬೇಕಾಗಿತ್ತು. ನಾ ಮಾತಾಡ್ತಿದ್ದೀನಿ, ಹೇಳಿ ಏನ್ ಸಮಸ್ಯೆ ಹೇಳಿ, ಮಾತಾಡ್ತಾ ಇದ್ದೀನಿ. ನಾವು ಜಮೀನ್ ವ್ಯಾಪಾರ ಮಾಡ್ಬೇಕು ಅಂತ ತುಂಬಾ ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀವಿ, ಆಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗುರುಜಿಯವ್ರನ್ನ ಕೇಳ್ಬೇಕು. ಮೊದಲು ನಿಮಗೆ ಆ ಭೂಮಿ ಮನೆ ತಗೊಳ್ಳೋ ಯೋಗ ಇದೆಯಾ ಅಂತ ಚೆಕ್ ಮಾಡ್ಬೇಕು. ಈಗಿನ ಒಂದು ಸೇಲ್ ಮಾಡ್ಬೇಕು ಅಂತ ಇದ್ದೀವಿ. ಸೇಲ್ ಮಾಡ್ಬೇಕಾ? ಓಕೆ ನೋಡಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ನಿಮ್ಮ ಜಮೀನಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಂದೊಂದು ಇಡೀ ಮಣ್ಣು ತಗೊಳ್ಳಿ, ಒಂದು ಪ್ಲಾಸ್ಟಿಕ್ ಚೀಲಕ್ಕೆ ಹಾಕ್ಬಿಟ್ಟು ಅದನ್ನ ನಿಮ್ಮ ಕುಲದೇವಿ ಯಾರು, ನಿಮ್ಮ ವಂಶದ ಕುಲದೇವಿ ಆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ವಾಪಸ್ ತಗೊಂಡ್ ಬಂದು ಅದನ್ನೇ ವಾಪಸ್ ಎಲ್ಲಿ ತಗೊಂಡ್ಬಂದು ಅದೇ ಜಾಗಕ್ಕೆ ಹಾಕ್ಬಿಟ್ಟು ಒಂದ್ಸಲ ಭೂಮಿ ಮಟ್ಟ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಖಂಡಿತ ಸೇಲ್ ಆಗತ್ತೆ. ಅಥವಾ ನಿಮ್ಮ ಮೈಸೂರಿಂದ ಕಳ್ಳಳ್ಳಿ ಅಂತ ಒಂದು ಊರಿದೆ, ಅಲ್ಲಿ ಭೂ ವರಹ ಸ್ವಾಮಿ ದೇವಸ್ಥಾನ ಇದೆ, ಆ ಭೂ ವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿ ಪ್ರದಕ್ಷಿಣೆ ಮಾಡಿ ಬಂದ್ರೆ ಆ ವರಹ ಸ್ವಾಮಿ ದೇವತಾ ಶಕ್ತಿಯಿಂದ ಆ ಭೂಮಿ ಸೇಲ್ ಆಗೋ ಚಾನ್ಸಸ್ ಉಂಟು. ಬಹಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ ತಾವು? ಗುಲ್ಬರ್ಗದಿಂದ. ಹೇಳಿ ಅಮ್ಮ. ನಮ್ ತಮ್ಮನ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಕೇಳಿ ಕೇಳಿ, ಏನು ಸಮಸ್ಯೆ ಏನು ಹೇಳಿ. ಅವನಿಗೆ ಡಿಪ್ಲೊಮಾ ಮಾಡಿದಾನೆ ಗುರುಜಿ, ಅವನು ಸಬ್ಜೆಕ್ಟ್ ಇನ್ನು ಬರ್ತಾ ಇಲ್ಲ, ಎಲ್ಲ ಬ್ಯಾಕ್ ಉಳಿತಾ ಇದಾವೆ. ಇವಾಗ 25 ಏಜ್ ಅವನಿಗೆ, 2009 ಅಡ್ಮಿಷನ್ ಮಾಡಿದ್ದವನು. ಇನ್ನು ಏನು ಇದಾಗ್ತಾ ಇಲ್ಲಲ್ಲ, ಅದಕ್ಕೆ ಕೇಳ್ಬೇಕಂತೇಳಿ. ನೋಡಿಮ್ಮ, ಅವ್ನಿಗೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಸ್ನಾನ ಮಾಡಿಕೊಂಡು ಅತ್ತಿ ಹಣ್ಣಿನ ಮರಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಕ್ಕೆ ಹೇಳಿ, ಮಾಡುವಾಗ 108 ಪ್ರದಕ್ಷಿಣೆ ಮಾಡುವಾಗ ಓಂ ದ್ರಾ ಓಂ ಗುರು ದತ್ತಾಯ ನಮಃ ಅನ್ನೋ ಮಂತ್ರ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಲಿ. ಮತ್ತು ಅವನು ಹುಟ್ಟಿದ ವಾರ, ಗುರುವಾರನೋ ಶನಿವಾರನೋ ಬುಧವಾರನೋ, ಯಾವ ಹುಟ್ಟಿದ ವಾರನೋ ಆ ದಿವಸ ಖಾಲಿ ಹೊಟ್ಟೆನಲ್ಲಿ ಒಂದು 1/4 ಕೆಜಿ ಅಥವಾ 1/4 ಕೆಜಿ ಕಡಲೆಕಾಯಿ ಬೀಜ, ಆ ಕಡಲೆಕಾಯಿ ಬೀಜ ತಗೊಂಡು ಅಲ್ಲಿ ಕಪಿಗಳಿಗೆ ಕೋತಿಗಳಿಗೆ ಹಂಚುತ್ತಾ ಬಂದರೆ ಈ ದೋಷ ನಿವಾರಣೆ ಆಗುತ್ತೆ. ಮರ ಪ್ರದಕ್ಷಿಣೆಯಿಂದ ಗುರುದಶೆ ಪ್ರಾಪ್ತಿಯಾಗಿ ವಿದ್ಯಾ, ಮೆಮೊರಿ ಪವರು, ಕಾನ್ಸಂಟ್ರೇಷನ್ ಜಾಸ್ತಿಯಾಗಿ ಓದಿನಲ್ಲಿ ಮುಂದುವರಿಸ್ತಾನೆ. ಹಾಗೂ ಅವನಿಗೆ ಆಸಕ್ತಿ ಮತ್ತು ಅವನ ವ್ಯವಹಾರದಲ್ಲೆಲ್ಲ ಯಾವುದೇ ವಿಘ್ನಗಳು ಬರಬಾರದು ಅಂತ ಈ ಥರ ದೋಷ ಇದ್ದರೂ ಕಪಿಗೆ ಭೋಜನ ಮಾಡಿಸ್ಬೇಕು, ಕಡಲೆಕಾಯಿ ಬೀಜ ಕೊಟ್ಟು. ಇದು ಮಾಡೋಕ್ಕೆ ಶುರು ಮಾಡೋಕ್ಕೆ ಹೇಳಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಹೀಗೆ ಭಾಳಷ್ಟು ಜನ ಕರೆ ಮಾಡಿದ್ದಾರೆ, ಅವರಿಗೆ ಕರೆಗಳು ಸಿಗ್ತಿಲ್ಲ. ಆದರೂ ಕೂಡ ನಂದ್ಕೊಳ್ಳೋದು ಬೇಡ, ನಮ್ಮ ಜನಶ್ರೀ ವಾಹಿನಿಗೆ ಪತ್ರದ ಮುಖೇನ ಆರೋಗ್ಯ ಸಮಸ್ಯೆ ಇದೆ, ಆ ಸಮಸ್ಯೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಮೆಡಿಕಲ್ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ ಲೆಟರ್ ಹಾಕಿ ಅಥವಾ ಬೇರೆ ಏನಾದರೂ ಸಮಸ್ಯೆಗಳಿದೆ ಕೇವಲ ಲಘುವಾಗಿ ಬರೆದು ನಮ್ಗೆ ಪತ್ರ ಹಾಕಿದ್ರೆ ನಾನು ಯಾವುದೋ ಒಂದು ಎಪಿಸೋಡಲ್ಲಿ ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇದೇ ರೀತಿ ನಾನು ನಾಳಿನ ಸಂಚಿಕೆಯಿಂದ ಈ ನಮ್ಮ ಶರೀರದಲ್ಲಿರತಕ್ಕಂಥ ಕೆಟ್ಟ ಎನರ್ಜಿನ ಹೇಗೆ ಡಿಸ್ಚಾರ್ಜ್ ಮಾಡೋದು, ತೆಗೆದುಹಾಕೋದು, ಹಾಗೆ ಈ ಲವ್ ಮಾಡೋರಿಗೆ, ಲವ್ ಡಿಸಪಾಯಿಂಟ್ ಆಗಿರೋರಿಗೆ, ಮತ್ತು ಲವ್ವಲ್ಲಿ ತುಂಬ ದೋಷಗಳು ವಿಘ್ನಗಳಿದೆ ಅದನ್ನು ತೆಗೆದುಹಾಕೋದು ಹೇಗೆ, ಹಾಗೂ ನಮ್ಮ ಜೀವನದಲ್ಲಿ ಅನೇಕ ಬಾರಿ ಶತ್ರುಗಳು ನಮ್ಮನ್ನು ಹಿಂಸೆ ಕೊಡ್ತಾರೆ, ಆ ಶತ್ರುಗಳನ್ನು ಹೇಗೆ ರಿಮೂವ್ ಮಾಡೋದು, ತೆಗೆದುಹಾಕೋದು,
ಅನ್ನೋದ್ರ ಬಗ್ಗೆ ನನ್ನದೇ ಆದಂತ ಒಂದು ಮುದ್ರಾ ಮಂತ್ರ ಇಂತ ತಂತ್ರಗಳ ಮೂಲಕ ಎಲ್ಲಾ ವಿಶೇಷವಾದಂತ ಒಂದು ರಹಸ್ಯವನ್ನ, ಈ ಪ್ರಕೃತಿ ರಹಸ್ಯದಲ್ಲಿರತಕ್ಕಂಥ ವಿಶೇಷವಾದ ನಿಗೂಢವಾದಂತ ವಿದ್ಯೆಯನ್ನ ನಾನು ನಿಮಗೆ ತಿಳಿಸಕ್ಕೆ ಪ್ರಯತ್ನ ಪಡ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾನು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.